ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಭಾಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆ 47, ಜಟಾಯುವಿನ ಮರಣ. ರಾಮ ಲಕ್ಷ್ಮಣರು ರಾತ್ರಿಯಿಡೀ ದುಃಖದಿಂದ ಕಳೆದರು. ಮರುದಿನ ಮುಂಜಾನೆಯೇ ಅನ್ವೇಷಣೆಯನ್ನು ಆರಂಭಿಸಿದರು. ಅಡವಿಯಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಆರ್ತನಾದವನ್ನು ಕೇಳಿದರು. ಯಾರಿರಬಹುದೆಂದು ನೋಡಿದಾಗ ರೆಕ್ಕೆಗಳನ್ನು ಕತ್ತರಿಸಿಕೊಂಡ ಜಟಾಯುವನ್ನು ಕಂಡರು. ಜಟಾಯು ಕಣ್ಣೀರು ಸುರಿಸುತ್ತಾ ರಾಮ ಲಕ್ಷ್ಮಣ ಎನ್ನುತ್ತಿದ್ದನು. ರಾಮ ಲಕ್ಷ್ಮಣರು ಮರಣಾಸನ ಸ್ಥಿತಿಯಲ್ಲಿದ್ದ ಜಟಾಯುವನ್ನು ಉಪಚರಿಸಿದಾಗ ಅವನು ಕಣ್ತೆರೆದು ರಾಮ ಲಕ್ಷ್ಮಣರನ್ನು ಕಂಡು ಕಣ್ಣೀರು ಸುರಿಸಿದನು. ರಾಮನು, ಪಕ್ಷಿರಾಜ, ಯಾರು ನಿನಗೆ ಈ ಸ್ಥಿತಿಯನ್ನು ತಂದವರು? ಯಾರು ನಿನ್ನನ್ನು ಘಾಸಿಗೊಳಿಸಿದವರು? ನೋಡು, ನಾವು ರಾಮ ಲಕ್ಷ್ಮಣರು, ನಿನಗೆ ಪರಿಚಿತ ಮಕ್ಕಳು ಎಂದು ಹೇಳಿದಾಗ ಜಟಾಯು ಕಣ್ತೆರೆದು ನೋಡಿ ನಿಧಾನವಾಗಿ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಒಯ್ದಿದ್ದನ್ನು ತಿಳಿಸಿದನು. ರಾವಣನು ರಥದಲ್ಲಿ ಸೀತೆಯನ್ನು ಕುಳ್ಳಿರಿಸಿ ಒಯ್ಯುವುದನ್ನು ತಿಳಿದು ನಾನು ಅವನ ಮೇಲೆ ಆಕ್ರಮಣ ಮಾಡಿದೆ. ಆದರೆ ದುರುಳನು ನನ್ನ ರೆಕ್ಕೆ ಕತ್ತರಿಸಿ ಹೋದನು. ನಾನು ಅಸಹಾಯಕನಾದೆ ಎಂದು ರಾವಣನೊಂದಿಗೆ ತಾನು ಮಾಡಿದ ಹೋರಾಟವನ್ನು ತಿಳಿಸಿದನು. ಜಟಾಯು ಮರಣ ಹೊಂದುವ ಸ್ಥಿತಿಯಲ್ಲಿದ್ದದ್ದನ್ನು ಕಂಡ ರಾಮಲಕ್ಷ್ಮಣರಿಗೆ ಬಹಳ ದುಃಖವಾಯಿತು. ರಾಮನು, ತಮ್ಮ, ನಾವು ಅಯೋಧ್ಯೆಯಿಂದ ಹೊರಟಾಗ ನಮ್ಮ ತಂದೆ ದಶರಥ ಮಹಾರಾಜರು ದುಃಖದಲ್ಲಿದ್ದರು. ಇಲ್ಲಿ ಜಟಾಯು ತಂದೆಯಂತೆ ನಮ್ಮನ್ನು ಕಾಪಾಡಿದನು. ಇವನು ನಮಗೆ ತಂದೆ ಸಮಾನ. ಈ ಜಟಾಯುವಿನ ಅಂತ್ಯಕ್ರಿಯೆಯನ್ನು ಮಾಡಿ ಲಂಕೆಗೆ ಹೋಗುವ ಬಗೆಗೆ ಯೋಚಿಸೋಣ ಎಂದು ಜಟಾಯುವಿನ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ತಮ್ಮ ಪ್ರೀತಿಯ ಪಕ್ಷಿರಾಜ ಜಟಾಯುವಿನ ಮರಣದಿಂದ ದುಃಖಿತರಾದರೂ ಸೀತೆ ಏನಾದಳು ಎಂಬ ವಿಷಯ ರಾಮಲಕ್ಷ್ಮಣರಿಗೆ ತಿಳಿಯಿತು. ಜಟಾಯು, ಸಾಯುವ ಮೊದಲು ಸೀತಾದೇವಿಯು ಬಹಳ ಹೆದರಿದ್ದಾಳೆ. ನೀವು ಬೇಗನೆ ಲಂಕೆಗೆ ಹೋಗಿ ರಾವಣನ ಬಂಧನದಿಂದ ಸೀತೆಯನ್ನು ಬಿಡಿಸುತ್ತಾನೆ ಎಂದು ಹಾರೈಸಿದ ಜಟಾಯುವನ್ನು ನೆನೆಸುತ್ತಾ ರಾಮಲಕ್ಷ್ಮಣರು ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಆರಂಭಿಸಿದರು. ನಿಮಗೆ ಈ ಕತೆ ಮೆಚ್ಚುಗೆಯಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯನ್ನು ನಂತರದ ವಿಡಿಯೋದಲ್ಲಿ ಕೇಳೋಣ. ಧನ್ಯವಾದಗಳು.